ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟುಡೇ ವಿ ಲರ್ನ್ ಒನ್ ಟ್ರಿಕ್ ಆನ್ ಪರ್ಸೆಂಟೇಜ್ ರೈಟ್ ಇವತ್ತು ನಾನು ನಿಮ್ಮ ಮುಂದೆ ಶೇಕಡಾ ಕ್ರಮದ ಮೇಲೆ ಒಂದು ಟ್ರಿಕ್ಕನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಕೆಲವು ಪ್ರಶ್ನೆಗಳನ್ನು ಆ ಟ್ರಿಕ್ ಮೇಲೆ ಸಾಲ್ವ್ ಮಾಡೋಣ ಹಾಗಾದರೆ ಒಂದೇ ಪ್ರಶ್ನೆಗೆ ಹೋಗೋಣ ಒಂದು ಪರೀಕ್ಷೆಯಲ್ಲಿ ನಲವತ್ತು ಶೇಕಡಾ ವಿದ್ಯಾರ್ಥಿಗಳು ಗಣಿತದಲ್ಲಿ ಅನುತ್ತೀರ್ಣರಾಗಿದ್ದಾರೆ ನೋಡಿರಿಲ್ಲೇ ಒಂದು ಪರೀಕ್ಷೆಯಲ್ಲಿ ನಲವತ್ತು ಶೇಕಡ ವಿದ್ಯಾರ್ಥಿಗಳು ಗಣಿತದಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅನುತ್ತೀರ್ಣರಾಗಿದ್ದಾರೆ ಅಂತಂದ್ರೆ ಫೇಲ್ ಆಗರ ಅಂತ ನಲವತ್ತು ಶೇಕಡ ವಿದ್ಯಾರ್ಥಿಗಳು ಗಣಿತದಲ್ಲಿ ಫೇಲ್ ಆಗಾರೆ ಇಂಗ್ಲೀಷ್ನಲ್ಲಿ ಮೂವತ್ತು ಶೇಕಡ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಮತ್ತು ಹತ್ತು ಶೇಕಡ ವಿದ್ಯಾರ್ಥಿಗಳು ಎರಡೂ ವಿಷಯದಲ್ಲಿ ಅನುತ್ತೀರ್ಣರಾದರೆ ಎರಡೂ ವಿಷಯದಲ್ಲಿ ಪಾಸಾದ ವಿದ್ಯಾರ್ಥಿಗಳ ಶೇಕಡಾ ಎಷ್ಟು ಅಂತ ನಾಲ್ಕು ಆಪ್ಷನ್ಸ್ ಅವಿಲ್ಲಿ ಹತ್ತು ಶೇಕಡ ಇಪ್ಪತ್ತು ಶೇಕಡ ಮೂವತ್ತು ಶೇಕಡ ಡಿ ನಲವತ್ತು ಶೇಕಡ ಇದು ಪ್ರಾಬ್ಲಮ್ ನೋಡಿದರೆ ನಿಮಗೆ ಭಾಳ ಡಿಫಿಕಲ್ಟ್ ಅಂತ ಅನಿಸುತ್ತೆ ಆದರೆ ಒಂದು ಟ್ರಿಕ್ ಹೇಳ್ತೀನಿ ನಿಮಗೀಗ ಅದನ್ನು ಜಸ್ಟ್ ಫೈವ್ ಸೆಕೆಂಡ್ಸ್ ಒಳಗೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ನೋಡೋಣ ಹಂಗಾರೆ ಏನಾದರೂ ಟ್ರಿಕ್ ಅಂತ ಹೇಳಿ ಓಕೆ ಒಂದು ಪರೀಕ್ಷೆಯಲ್ಲಿ ನಲವತ್ತು ಶೇಕಡ ವಿದ್ಯಾರ್ಥಿಗಳು ಗಣಿತದಲ್ಲಿ ಅನುತ್ತೀರ್ಣರಾಗಿದ್ದಾರೆ ಇಂಗ್ಲೀಷ್ನಲ್ಲಿ ಮೂವತ್ತು ಶೇಕಡಾ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಮತ್ತು ಹತ್ತು ಶೇಕಡ ವಿದ್ಯಾರ್ಥಿಗಳು ಎರಡೂ ವಿಷಯದಲ್ಲಿ ಅನುತ್ತೀರ್ಣರಾದರೆ ಪಾಸಾದ ವಿದ್ಯಾರ್ಥಿಗಳ ಶೇಕಡ ಎಷ್ಟು ಅಂತೇಳಿ ಈಗ ಇದಕ್ಕೆ ನಿಮಗೆ ಒಂದು ಟ್ರಿಕ್ ಬರ್ತದೆ ಬೇಕಾದ ಶೇಕಡ ಬೇಕಾದ ಶೇಕಡ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಇದೊಂದು ಟ್ರಿಕ್ ನಾನು ಪಿಟ್ರೆ ಮುಗಿದು ನೀವು ಬೇಕಾದ ಶೇಕಡಾ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಗಣಿತದಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳ ಶೇಕಡಾವನ್ನು a ಅಂತ ತಗೋರಿ ಇಂಗ್ಲೀಷ್ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳ ಶೇಕಡಾವನ್ನು ಬಿ ಅಂತ ತಗೋರಿ ಎರಡೂ ವಿಷಯದಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳ ಶೇಕಡಾವನ್ನು ಸಿ ಅಂತ ತಗೊಂಡು ಈ ಒಂದು ಫಾರ್ಮ್ಯುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರೆ ವೆರಿ ಸಿಂಪಲ್ಲಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೋಡ್ರಿ ಹಂಗಾರೆ ಅಂತ ಹೇಳಿ ಹಂಡ್ರೆಡ್ ಮೈನಸ್ ಎ ಅಂದ್ರೆ ನಲವತ್ತು ಬಿ ಅಂದ್ರೆ ಮೂವತ್ತು ಮೈನಸ್ ಸಿ ಅಂದ್ರೆ ಹತ್ತು ಸಿಂಪ್ಲಿಫೈ ಮಾಡಿರಿ ನೂರು ಮೈನಸ್ ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಎಪ್ಪತ್ತರೊಳಗೆ ಹತ್ತು ಕಳಿರಿ ಅರವತ್ತಾಯಿತು ನೂರೊಳಗೆ ಅರವತ್ತು ಕಳೆದು ಬಿಡ್ರಿ ಎಷ್ಟು ಪಂತ್ರಿ ಹಂಗರ ನಲವತ್ತು ಶೇಕಡ ಹಂಗರ ಸರಿಯಾದಂಥ ಉತ್ತರ ಡಿ ನಲವತ್ತು ಶೇಕಡ ಆದ್ರೆ ಇದನ್ನು ನೀವು ಫಾರ್ಮುಲಾನ ನೆನ್ಪಿಟ್ಕೋಬೇಕು ಹಂಡ್ರೆಡ್ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಅನ್ನುವಂಥ ಟ್ರಿಕ್ಕನ್ನು ನೆನ್ಪಿಟ್ರಂದ್ರೆ ಇಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಎಕ್ಸಾಮ್ಸ್ ಒಳಗೆ ಭಾಳ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ ಅರ್ಥ ಆಯ್ತಲ್ಲ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಒಂದು ಪರೀಕ್ಷೆಯಲ್ಲಿ ಗಣಿತದಲ್ಲಿ ಹತ್ತು ಶೇಕಡ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಇಪ್ಪತ್ತು ಶೇಕಡ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಮತ್ತು ಐದು ಶೇಕಡಾ ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾದರೆ ಎರಡೂ ವಿಷಯದಲ್ಲಿ ಉತ್ತೀರ್ಣರಾದವರ ಶೇಕಡ ಎಷ್ಟು ಹೇಳಿ ನೋಡಿ ಸ್ನೇಹಿತರೆ ಆಪ್ಷನ್ ಎ ಇಪ್ಪತ್ತೈದು ಶೇಕಡ ಆಪ್ಷನ್ ಬಿ ಐವತ್ತು ಶೇಕಡ ಆಪ್ಷನ್ ಸಿ ಎಪ್ಪತ್ತೈದು ಶೇಕಡ ಆಪ್ಷನ್ ಡಿ ಅರವತ್ತು ಶೇಕಡ ಈಗಾಗಲೇ ಹೇಳಿದೆ ನಾನು ನಿಮಗೆ ಟ್ರಿಕ್ ಏನಂತೇಳಿ ಬೇಕಾದ ಶೇಕಡ ಬೇಕಾದ ಶೇಕಡ ಈಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಇದೊಂದು ಟ್ರಿಕ್ ನೆನ್ಪಿಟ್ರೆ ಸಾಕು ನೀವು ಬೇಕಾದಷ್ಟು ಡಿಫಿಕಲ್ಟ್ ಇರಲಿಲ್ಲ ಪ್ರಾಬ್ಲಮನ್ನು ಅನ್ನೇ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಎ ಬಿ ಸಿ ಈ ಬೆಲೆಗಳನ್ನು ಹಾಕಿರಿ ಗಣಿತದಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳನ್ನು ಎ ಅಂತ ತಗೋರಿ ವಿಜ್ಞಾನದಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ಬಿ ಅಂತ ತಗೋರಿ ಎರಡೂ ವಿಷಯದಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ಸಿ ಅಂತ ತಗೊಂಡು ಈ ಒಂದು ಟ್ರಿಕ್ ಒಳಗೆ ಅಥವಾ ಈ ಒಂದು ಫಾರ್ಮ್ಯುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿಂದ ವಿದಿನ್ ಫೈವ್ ಸೆಕೆಂಡ್ಸ್ ಒಳಗೆ ಈ ಪ್ರಾಬ್ಲಮ್ಸನ್ನು ನೀವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಸ್ನೇಹಿತರೆ ಹಂಗಾರ ನೂರು ಮೈನಸ್ ಎ ಅಂದ್ರೆ ಹತ್ತು ಬಿ ಅಂದ್ರೆ ಇಪ್ಪತ್ತು ಸಿ ಅಂದ್ರೆ ಐದು ಸಿಂಪ್ಲಿಫೈ ಮಾಡಿರಿ ನೂರು ಮೈನಸ್ ಹತ್ತು ಪ್ಲಸ್ ಇಪ್ಪತ್ತು ಮೂವತ್ತು ಮೂವತ್ತರೊಳಗೆ ಐದು ಕಳೀರಿ ಇಪ್ಪತ್ತೈದು ಆಯಿತು ನೂರೊಳಗೆ ಇಪ್ಪತ್ತೈದು ಕಳೆದ್ರಿ ಅಂತಂದ್ರೆ ಎಷ್ಟು ಬಂತು ಎಪ್ಪತ್ತ ಐದು ಹಂಗಾರ ಎರಡೂ ವಿಷಯದಲ್ಲಿ ಉತ್ತೀರ್ಣರಾದವರ ಶೇಕಡ ಎಪ್ಪತ್ತೈದು ಹಂಗಾರೆ ಸರಿಯಾದಂಥ ಉತ್ತರ ಸಿ ಎಪ್ಪತ್ತೈದು ಅರ್ಥದಲ್ಲಿ ಸ್ನೇಹಿತರೆ ಹಂಗಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಒಂದು ಪರೀಕ್ಷೆಯಲ್ಲಿ ನಲವತ್ತೈದು ಶೇಕಡ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಫೇಲ್ ಆಗಿರುತ್ತಾರೆ ಹದಿನೈದು ಶೇಕಡ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್ ಆಗಿರುತ್ತಾರೆ ಮೂವತ್ತು ಶೇಕಡ ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಫೇಲ್ ಆಗಿರುತ್ತಾರೆ ಹಾಗಾದರೆ ಪಾಸಾದ ವಿದ್ಯಾರ್ಥಿಗಳ ಶೇಕಡ ಎಷ್ಟು ಅಂತ ಪ್ರಶ್ನೆ ಆಪ್ಷನ್ ಎ ಎಪ್ಪತ್ತು ಶೇಕಡ ಆಪ್ಷನ್ ಬಿ ಹತ್ತು ಶೇಕಡ ಆಪ್ಷನ್ ಸಿ ಇಪ್ಪತ್ತೈದು ಶೇಕಡ ಆಪ್ಷನ್ ಡಿ ಎಪ್ಪತ್ತೈದು ಶೇಕಡ ಈಗಾಗಲೇ ಟ್ರಿಕ್ ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ನಾನು ಬೇಕಾದ ಶೇಕಡ ಬೇಕಾದ ಶೇಕಡ ಬೇಕಾದ ಶೇಕಡ ಈಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಹಂಗಾರ ಇಂಗ್ಲೀಷ್ನಲ್ಲಿ ಫೇಲ್ ಆದವರನ್ನು ಎ ಅಂತ ತೋರಿ ಹಿಂದಿಯಲ್ಲಿ ಫೇಲ್ ಆದವರನ್ನು ಬಿ ಅಂತ ತಗೋರಿ ಎರಡೂ ವಿಷಯದಲ್ಲಿ ಫೇಲ್ ಆದವರನ್ನು ಸಿ ಅಂತ ತಗೋ ತೊಗೊಂಡು ಜಸ್ಟ್ ಈ ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರಂದ್ರೆ ವೆರಿ ಫಾಸ್ಟಾಗಿ ನೀವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಹಂಡ್ರೆಡ್ ಮೈನಸ್ ಎ ಅಂದ್ರೆ ನಲವತ್ತೈದು ಬಿ ಅಂತಂದ್ರೆ ಹದಿನೈದು ಸಿ ಅಂತಂದ್ರೆ ಮೂವತ್ತು ನೂರು ಮೈನಸ್ ನಲವತ್ತೈದು ಪ್ಲಸ್ ಹದಿನೈದು ಅರುವತ್ತು ಅರವತ್ತರಾಗ ಮೂವತ್ತು ಕಳಿರಿ ಮೂವತ್ತು ಹಂಗಾರೆ ನೂರೊಳಗೆ ಮೂವತ್ತು ಮೈನಸ್ ಮಾಡಿದ್ರೆ ಎಷ್ಟು ಬಂತು ಎಪ್ಪತ್ತು ಶೇಕಡ ಹಂಗಾರೆ ಸರಿಯಾದಂಥ ಉತ್ತರ ಎಪ್ಪತ್ತು ಶೇಕಡ ಸರಿಯಾದಂಥ ಉತ್ತರ ಎ ಎಪ್ಪತ್ತು ಶೇಕಡ ಆಗಿದೆ ನೋಡಿರಿ ವೆರಿ ಈಸಿ ಟ್ರಿಕ್ ಇದೆ ಸ್ನೇಹಿತರೆ ನೋಡೋಣ ಮುಂದಿನ ಪ್ರಶ್ನೆ ಹೋಗೋಣಂತೆ ಇನ್ನೊಂದು ಪ್ರಶ್ನೆ ಇದೆ ಇದೇ ಥರದ್ದು ಒಂದು ಪರೀಕ್ಷೆಯಲ್ಲಿ ಮೂವತ್ತ್ಮೂರು ಶೇಕಡಾ ವಿದ್ಯಾರ್ಥಿಗಳು ಗಣಿತದಲ್ಲಿ ಅನುತ್ತೀರ್ಣರಾಗಿದ್ದಾರೆ ಇಪ್ಪತ್ನಾಲ್ಕು ಶೇಕಡಾ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ಅನುತ್ತೀರ್ಣರಾಗಿದ್ದಾರೆ ಮತ್ತು ಹದಿನೇಳು ಶೇಕಡಾ ವಿದ್ಯಾರ್ಥಿಗಳು ಎರಡರಲ್ಲೂ ಅನುತ್ತೀರ್ಣರಾಗಿದ್ದಾರೆ ಹಾಗಾದರೆ ಎರಡೂ ವಿಷಯಗಳಲ್ಲಿ ಪಾಸಾದ ವಿದ್ಯಾರ್ಥಿಗಳ ಶೇಕಡ ಎಷ್ಟು ಅಂತ ಈಗಾಗಲೇ ಹೇಳಿದನು ಸ್ನೇಹಿತರೆ ನಾನು ಬೇಕಾದ ಶೇಕಡ ಬೇಕಾದ ಶೇಕಡ ಈಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಹಂಗಾರ ಗಣಿತದಲ್ಲಿ ಫೇಲ್ ಆದವರನ್ನು ಎ ಅಂತ ತೊಗೊಂಡ್ರಿ ಇಂಗ್ಲೀಷ್ನಲ್ಲಿ ಫೇಲ್ ಆದವರನ್ನು ಬಿ ಅಂತ ತಗೊಳ್ಳಿ ಎರಡೂ ವಿಷಯದಲ್ಲಿ ಫೇಲ್ ಆದವರನ್ನು ಸಿ ಅಂತ ತಗೊಂಡ್ರಿ ತೊಗೊಂಡು ಈ ಫಾರ್ಮುಲಾದ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರೆ ಎರಡೂ ವಿಷಯದಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳ ಶೇಕಡಾ ಎಷ್ಟು ಅನ್ನೋದು ನಿಮಗೆ ನೇರವಾಗಿ ಇಲ್ಲೇ ಗೊತ್ತಾಗ್ತದೆ ಓಕೆ ಫ್ರೆಂಡ್ಸ್ ನೂರು ಮೈನಸ್ ಎ ಅಂದ್ರೆ ಮೂವತ್ತ್ಮೂರು ಪ್ಲಸ್ ಬಿ ಅಂದ್ರೆ ಇಪ್ಪತ್ತ್ನಾಲ್ಕು ಮೈನಸ್ ಸಿ ಅಂದ್ರೆ ಹದಿನೇಳು ಸಿಂಪ್ಲಿಫೈ ಮಾಡಿರಿ ನೂರು ಮೈನಸ್ ಮೂವತ್ತ್ಮೂರು ಪ್ಲಸ್ ಇಪ್ಪತ್ತ್ನಾಲ್ಕು ಅಂದ್ರೆ ಐವತ್ತೇಳು ಹಾತು ರೀ ಐವತ್ತೇಳರೊಳಗೆ ಹದಿನೇಳು ಮೈನಸ್ ಮಾಡಿರಿ ಐವತ್ತೇಳರಾಗ ಹದಿನೇಳು ಕಳೆದ್ರೆ ನಲವತ್ತಾತು ಕರೆಕ್ಟಾ ಮೂವತ್ತ್ಮೂರು ಪ್ಲಸ್ ಇಪ್ಪತ್ತ್ನಾಲ್ಕು ಐವತ್ತೇಳು ಐವತ್ತೇಳರೊಳಗೆ ಹದಿನೇಳು ಮೈನಸ್ ಮಾಡಿದ್ರೆ ನಲವತ್ತು ನೂರೊಳಗೆ ನಲವತ್ತು ಮೈನಸ್ ಮಾಡಿರಿ ನೂರು ಮೈನಸ್ ನಲವತ್ತು ಅಂದರೆ ಅರುವತ್ತು ಶೇಕಡ ಹಂಗರ ಸರಿಯಾದಂಥ ಉತ್ತರ ಬಿ ಅರವತ್ತು ಶೇಕಡ ಸೊ ಇದು ಇವತ್ತಿನ ಟ್ರಿಕ್ ಆಗಿದೆ ಸ್ನೇಹಿತರೆ ನೂರು ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಅನ್ನೋದು ಇದು ಇವತ್ತಿನ ಟ್ರಿಕ್ ಆಗಿದೆ ಇದನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಈ ಶೇಕಡಾ ಕ್ರಮದ ಮೇಲೆ ಇಂಥ ಪ್ರಾಬ್ಲಮ್ಸ್ಗಳನ್ನು ಎಕ್ಸಾಮ್ನೊಳಗೆ ಕೊಟ್ಟಾಗ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ ಇವು ಇವತ್ತಿನ ಟ್ರಿಕ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್